ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿಧೇಯಕಗಳನ್ನ ಮಂಡಿಸಲಿಕ್ಕೆ ವಿಶೇಷ ಅಧಿವೇಶನವನ್ನ ಯಾಕೆ ಕರೀಬೇಕಾಗಿತ್ತು ಅಂದ್ರು ಜಯರಾಮ್ ರಮೇಶ್ ಕಾಂಗ್ರೆಸ್ಸಿನ ಜಯರಾಮ್ ರಮೇಶ್ ಏನಿದೆ ಈ ಸಲ ಸ್ಪೆಷಲ್ ಸೆಷನ್ನಲ್ಲಿ ಅಂತ ಅಜೆಂಡಾ ಬಿಡುಗಡೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕಾನೂನು ಮತ್ತು ಸಂಸದೀಯ ಸಚಿವ ಇದರಲ್ಲಿ ಮಂಡಿಸಲಾಗಿದೆ ಪೋಸ್ಟಲ್ ಬಿಲ್ ಅನ್ನು ಮಂಡಿಸ್ತೀವಿ ಅಡ್ವೊಕೇಟ್ಸ್ ಬಿಲ್ ಅನ್ನ ಮಂಡಿಸ್ತೀವಿ ಎಲೆಕ್ಷನ್ ಬಿಲ್ ಅನ್ನ ತಿದ್ದುಪಡಿ ತರ್ತೀವಿ ಈ ರೀತಿಯದಾದಂತಹ ಕೆಲವು ವಿಷಯಗಳನ್ನ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ ಅದರ ವಿವರಣೆಗಳನ್ನ ಇದರಲ್ಲಿ ಕೊಟ್ಟಿಲ್ಲ ಇದರ ಬಗ್ಗೆ ಪ್ರಿಪೇರ್ ಆಗಿ ಬರಬೇಕು ಸಿದ್ಧತೆಯನ್ನು ಮಾಡ್ಕೊಂಡ್ ಬರಬೇಕು ಏನು ವಿಷಯ ನಡೆಯುತ್ತೆ ಅನ್ನೋದನ್ನ ಮುನ್ಸೂಚನೆಯಾಗಿ ಯಾವಾಗ್ಲೂ ಕೊಡಲಾಗತ್ತೆ ಓಂ ಪ್ರಕಾಶ್ ಬಿರ್ಲಾ ಅವರು ಇದಕ್ಕೆ ಸಹಿ ಹಾಕಿರ್ತಾರೆ ಲೋಕಸಭಾ ಅಧ್ಯಕ್ಷರು ಸ್ವತಃ ಸೋನಿಯಾ ಗಾಂಧಿ ಅವರು ನಿಮ್ಮ ಮೇಲೆ ಒತ್ತಡ ಹಾಕಿದ್ದಕ್ಕೆ ನೀವು ಅಜೆಂಡಾ ಬಿಡುಗಡೆ ಮಾಡಿದ್ರಿ ಇಲ್ಲದೆ ಹೋದ್ರೆ ನಿಮ್ಗೆ ಬಿಡುಗಡೆ ಮಾಡುವಂತ ಮನಸ್ಸು ಕೂಡ ಇರಲಿಲ್ಲ ಅಂತ ಹೇಳಿದ್ರು ಇದೇ ಜಯರಾಮ್ ರಮೇಶ್ ಅವರು ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸೋನಿಯಾ ಗಾಂಧಿ ಅವರಿಗೆ ಹೆದರಿ ಅಜೆಂಡಾವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡಿ ಯಾವಾಗ್ಲೂ ಶಿಷ್ಟಾಚಾರ ಹೇಗಿರುತ್ತೆ ಕಾನೂನು ಹೇಗಿರುತ್ತೆ ಅಂದ್ರೆ ಯಾವ ಸೆಷನ್ ಶುರುವಾಗತ್ತೆ ಆ ಸೆಷನ್ ಶುರುವಾಗುವ ವಾರ ಹತ್ತು ದಿವಸ ಮುಂಚೆ ಯಾವ್ದಾದ್ರು ಏನಿದೆ ಅಜೆಂಡಾ ಅನ್ನೋದನ್ನ ಬಿಡುಗಡೆ ಮಾಡ್ತಾರೆ ಸ್ಪೆಷಲ್ ಸೆಷನ್ ನಲ್ಲಿ ಅಜೆಂಡಾ ಬಿಡುಗಡೆ ಮಾಡಬೇಕು ಅಂತ ಯಾವುದೇ ರೀತಿಯದಾದಂತ ನೀತಿಯ ನಿಯಮಾವಳಿಗಳು ಇಲ್ಲ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಅಜೆಂಡಾ ಬಿಡುಗಡೆ ಮಾಡಿದ್ದಾರೆ ಆಗ ಜಯರಾಮ್ ರಮೇಶ್ ಹೇಳ್ತಾರೆ ಅಲ್ಲ ಇಂಥ ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಇದ್ರ ಕುರಿತು ಚರ್ಚೆ ಮಾಡ್ಲಿಕ್ಕೆ ವಿಶೇಷ ಅಧಿವೇಶನ ಯಾಕೆ ಕರೀಬೇಕಾಗಿತ್ತು ಇದ್ರ ಹಿಂದೆ ಏನೋ ಒಂದು ಮಸಲತ್ತಿದೆ ಅನ್ನುವಂಥ ಅನುಮಾನವನ್ನ ಸಂದೇಹವನ್ನ ಜಯರಾಮ್ ರಮೇಶ್ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಇವ್ರಿಗೆ ಎಂಥ ಗುನ್ನಾ ಕೊಟ್ಟಿದ್ದಾರೆ ಅಮಿತ್ ಶಾ ಅಂದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗುವುದು ಇವರ ಸೆಷನ್ಗೆ ಬರೋವರೆಗೂ ಗೊತ್ತೇ ಇರಲಿಲ್ಲ ಯಾರಿಗೂ ರಾಷ್ಟ್ರಪತಿ ಅಂಕಿತ ಕೂಡ ಆಗಿತ್ತು ಅದಾದ ಮೇಲೆ ್ ರಾಜ್ಯಸಭೆಯಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡಲಾಯಿತು ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಡೆದಂತಹ ವಿದ್ಯಮಾನ ಇದು ಮತ್ತೆ ಅಲ್ಲಿ ಅಂಥದೊಂದು ಗುಣ ಇಡ್ತಾರೋ ಅನ್ನುವಂಥ ಭಯ ಕಾಂಗ್ರೆಸ್ನವ್ರಿಗೆ ಕಾಡ್ತಾ ಇದೆ ಈಗ ಅಂಥದೊಂದು ಮಾಹಿತಿ ನಮ್ಗೆ ಲಭ್ಯ ಆಗ್ತಾ ಇದೆ ಬಹುಶಃ ಇದು ಎಲ್ಲಿಯೂ ಇನ್ನೂವರೆಗೂ ಪ್ರಕಟಗೊಂಡಿಲ್ಲ ವಿಷಯ ಏನಪ್ಪ ವಿಷಯ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಜನ್ಮ ದಿನಾಂಕ ಏನಿದೆ ವ್ಯಕ್ತಿಯ ಭಾರತದ ಪ್ರಜೆಯ ಜನ್ಮ ದಿನಾಂಕ ಏನಿದೆ ಅದು ಅಥೆಂಟಿಕ್ ಡಾಕ್ಯುಮೆಂಟ್ ಆಫ್ ಯುವರ್ ಸಿಟಿಜನ್ಶಿಪ್ ಅಂದ್ರೆ ಅದು ಅಧಿಕೃತವಾದ ದಾಖಲೆ ಆಗಿರುತ್ತೆ ಇನ್ನು ಮುಂದೆ ಜನ್ಮ ದಿನಾಂಕದ ಪ್ರಮಾಣ ಪತ್ರ ಇದ್ಬಿಟ್ರೆ ಅದೇ ಅಥೆಂಟಿಕ್ ಆದಂತಹ ಡಾಕ್ಯುಮೆಂಟ್ ಆಗಿರುತ್ತೆ ಅದರಿಂದ ನೀವು ಸ್ಕೂಲಿಗೆ ಸೇರಿಸಬಹುದು ಅದರಿಂದ ನೀವು ಯಾವುದೇ ರೀತಿಯದಾದಂತಹ ಸೌಲಭ್ಯಗಳನ್ನು ಪಡೆಯಬಹುದು ಎಲ್ಲವನ್ನೂ ಮಾಡಬಹುದು ಇದಕ್ಕಿಂತ ವಿಶೇಷ ಇನ್ನೊಂದಿದೆ ಅದೇನಪ್ಪ ಅದೇನಪ್ಪ ಅಂದ್ರೆ ಹದಿನೆಂಟು ವರ್ಷ ಆದ ಮೇಲೆ ನೀವು ವೋಟರ್ಸ್ ಲಿಫ್ಟ್ಗೆ ಸೇರಿಸಲಿಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ ನಿಮಗೆ ಹದಿನೆಂಟು ವರ್ಷ ಆದ ತಕ್ಷಣ ಡಿಜಿಟಲಿ ಆಟೋಮೆಟಿಕ್ ಆಗಿ ನೀವು ಈ ದೇಶದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಮತದಾರರಾಗಿ ಪಾಲ್ಗೊಳ್ಳಲಿದ್ದೀರಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಿಮ್ಮ ಹಕ್ಕನ್ನು ಚಲಾಯಿಸಲಿದ್ದೀರಿ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಯಾವ ವಲಸಿಗರು ಇದ್ದಾರಲ್ಲ ಅಕ್ರಮ ಬಾಂಗ್ಲಾದೇಶಿಯರು ಅಕ್ರಮ ರೋಹಿಂಗ್ಯಾಗಳು ಏನು ಬಂದು ರಾಜ್ಯದಲ್ಲಿ ಬಂದು ಸುಳ್ಳು ದಾಖಲೆಗಳನ್ನ ತೋರಿಸಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮಾಡಿಸ್ತಾ ಇದ್ರಲ್ಲ ಅತಿ ದೊಡ್ಡದಾದಂತ ಮೋಡ ಸಪರಂಡಿ ಏನಿದೆಯಲ್ಲ ಅಕ್ರಮ ನುಸುಳುಕೋರ್ ಏನಿದಾರಲ್ಲ ಅವರನ್ನ ತಡೆಗಟ್ಟಲಿಕ್ಕೆ ಮಾಡಿರುವಂತ ಒಂದು ವಿಶೇಷವಾದಂತ ತಿದ್ದುಪಡಿ ಇದು ಆಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಹೇಳಿದ ತಕ್ಷಣ ಬಂಗಾಲದಿಂದ ಹಿಡಿದು ಎಲ್ಲಾ ಕಡೆ ಇದ್ದಕ್ಕಿದ್ದ ಹಾಗೆ ರಂಪಾಟ ಮಾಡುವುದು ಶತಸಿದ್ಧ ಆದರೆ ಈ ಬಾರಿ ಸರ್ಕಾರ ತೀರ್ಮಾನ ಮಾಡಿದೆ ಅದೇನಂದ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯದಾದಂಥ ಗಲಾಟೆಗೆ ಅರಾಜಕತೆಗೆ ಸಭಾತ್ಯಾಗಕ್ಕೆ ಬಗ್ಗಲಾರದೆ ಬಿಲ್ ಅನ್ನು ಪಾಸ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದರಿಂದ ಸಮಸ್ಯೆ ಏನು ಈಗ ರಾಜ್ಯಗಳು ಹೇಳ್ತವೆ ರಾಜ್ಯ ನಮ್ಮ ಕೈಲಿತ್ತು ಇನ್ಮೇಲೆ ಜನ್ಮ ದಿನಾಂಕ ಕೊಡೋದು ಕೇಂದ್ರ ಕೊಡತ್ತೆ ಇನ್ಮೇಲೆ ಅಂದ್ರೆ ನಮ್ದು ಏನು ಕೆಲಸ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಂದು ವಿಷಯವನ್ನು ನಾವು ನೆನಪಿಟ್ಕೋಬೇಕು ಹೇಗೆ ರಾಜ್ಯ ತನ್ನ ಸ್ವಾಯತ್ತತೆಯನ್ನು ಹೊಂದಿರುತ್ತೋ ಅದರ ಜೊತೆಗೆ ಕೇಂದ್ರದ ಅಧೀನತೆ ಕೂಡ ಅದಕ್ಕಿರತ್ತೆ ಕೇಂದ್ರ ರಾಜ್ಯದಲ್ಲಿ ನಡೆಯುವಂತ ಎಲ್ಲ ವಿದ್ಯಮಾನಗಳಿಗೆ ಬಾಧ್ಯಸ್ಥ ಆಗಿರುತ್ತೆ ಅದಕ್ಕೆ ಮಾರ್ಗದರ್ಶನ ಮಾಡತ್ತೆ ಸಹಾಯ ಮಾಡತ್ತೆ ಅಗತ್ಯ ಬಿದ್ದಾಗ ತಾನು ಅಲ್ಲಿ ಬಂದು ಅಲ್ಲಿ ಸರ್ಕಾರ ಸರಿ ಇಲ್ಲದೆ ಇದ್ದಾಗ ರಾಷ್ಟ್ರಪತಿ ಆಡಳಿತವನ್ನು ಹೇರುವ ಹಕ್ಕನ್ನು ಕೂಡ ಅಧಿಕಾರವನ್ನು ಕೂಡ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ ಆದರೆ ನರೇಂದ್ರ ಮೋದಿ ಇಲ್ಲಿಯವರೆಗೂ ಪ್ರಜಾತಂತ್ರ ಅಂತ ಏನಿದೆ ಪ್ರಜಾಪ್ರಭುತ್ವ ಏನಿದೆ ಅದಕ್ಕೆ ವಿರುದ್ಧವಾಗಿ ಯಾವುದೇ ರಾಜ್ಯಗಳಿಗೆ ರಾಷ್ಟ್ರಪತಿ ಆಡಳಿತ ಹೇರುವಂತ ಕೆಲಸವನ್ನ ಮಾಡಿಲ್ಲ ಇವ್ರು ಹೇಳ್ತಾರೆ ಬೆಳಿಗ್ಗೆ ಎದ್ರ ಪ್ರಜಾತಂತ್ರ ಹಾಳಾಗಿದೆ ನೋಡಿ ಯಾವ ವಿಪಕ್ಷಗಳಿದಾವ ಬೈಕಾಟ್ ಅಲಯನ್ಸ್ ಅಂತ ಏನಿದೆ ಇವರು ಪ್ರಜಾತಂತ್ರ ವಿರೋಧಿ ಧೋರಣೆಯನ್ನು ಹೊಂದಿದ್ದಾರೆ ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ಇದ್ದಾರೆ ತಮ್ಮ ಮಾತಿಗೆ ಸೊಪ್ಪು ಹಾಕಲಾರದ ಪತ್ರಕರ್ತರನ್ನ ಇವರು ನಿಷೇಧ ಮಾಡ್ತಾರೆ ಬೈಕಾಟ್ ಮಾಡ್ತಾರೆ ಅವರ ಯಾವುದೇ ಡಿಬೇಟ್ಗಳಿಗೆ ಹೋಗಬಾರದು ಅಂತ ತಮ್ಮ ವಕ್ತಾರನ್ನ ಕಳಿಸೋದಿಲ್ಲ ಅದೆಲ್ಲವನ್ನ ಮಾಡ್ತಾರೆ ಆದರೆ ನರೇಂದ್ರ ಮೋದಿ ಅವರು ಬರ್ತ್ ಸರ್ಟಿಫಿಕೇಟ್ ಅನ್ನುವಂತ ಒಂದು ಏನು ನಮ್ಮ ಅಧಿಕೃತ ದಾಖಲೆ ಇದೆಯೋ ಅದು ಕೇಂದ್ರ ಸರ್ಕಾರದಿಂದ ಆಗತ್ತೆ ಏನು ಮುಂದೆ ಅಂದ ತಕ್ಷಣ ಇವರ ರಂಪಾಟ ಶುರುವಾಗತ್ತೆ ಯಾಕೆಂದ್ರೆ ಅಲ್ಲಿ ಇನ್ನು ಮುಂದೆ ಈ ರೀತಿಯಾದ ಕಲುಷಿತವಾದಂತ ಸುಳ್ಳು ನುಸುಳು ಕೋರ ಒಳಗೆ ನುಗ್ಗುವಂತ ಭಾರತದ ನಮ್ಮ ತೆರಿಗೆದಾರರ ದುಡ್ಡನ್ನ ಲೂಟಿ ಮಾಡುವಂತ ಕೆಲಸಕ್ಕೆ ಇನ್ನು ಕೊನೆ ಉಂಟಾಗಲಿದೆ ಫುಲ್ ಸ್ಟಾಪ್ ಬೀಳಲಿದೆ ಅಂಥದ್ದೊಂದು ವಿಧೇಯಕ ತಿದ್ದುಪಡಿ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಾದ್ರೆ ಅಚ್ಚರಿ ಪಡ್ಬೇಕಾಗಿಲ್ಲ ಈಗ ಬಂದಿರುವಂತಹ ಮಾಹಿತಿ ಇದು ಇದರ ಕುರಿತು ಇನ್ನಷ್ಟು ಅಪ್ಡೇಟ್ಗಳು ಬರಬೇಕು ಮತ್ತು ಯಾವ ರೀತಿ ಇರುತ್ತೆ ಈಗಾಗಲೇ ಹುಟ್ಟಿದವರ ಪನ ಪ್ರಮಾಣ ಪತ್ರ ಜನ ಪ್ರಮಾಣ ಪತ್ರ ಇಲ್ಲದೆ ಹೋದ್ರೆ ಅವ್ರು ಏನ್ ಮಾಡ್ಬೇಕು ಈ ರೀತಿಯದಾದಂತಹ ಕಾನೂನಿನ ಎಲ್ಲ ಸಲಹೆಗಳು ಎಲ್ಲ ಮಾರ್ಗದರ್ಶನ ಸರಳೀಕೃತಗೊಳಿಸುವಂತದ್ದು ಎಲ್ಲವೂ ಇದ್ದೇ ಇರುತ್ತೆ ಆ ಹೇಳಿದ ತಕ್ಷಣ ಎಲ್ಲರನ್ನೂ ಭಾರತ ದೇಶದಲ್ಲಿ ಯಾರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿಬಿಡ್ತಾರೆ ಅಂತ ಇವರು ಕಾಂಗ್ರೆಸ್ಸಿಗರು ಮತ್ತು ಮಮತಾ ಬ್ಯಾನರ್ಜಿ ಅಂತವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನೆಲ್ಲ ಹೊರಗೆ ಹಾಕಲಾಗತ್ತೆ ಅಲ್ಪಸಂಖ್ಯಾತರನ್ನೆಲ್ಲ ಇನ್ನು ದೇಶ ಬಿಟ್ಟು ಓಡಿಸಲಾಗತ್ತೆ ಡಿಪೋರ್ಟ್ ಮಾಡಲಾಗತ್ತೆ ಈ ರೀತಿಯಾದಂತಹ ಸುಳ್ಳು ಊಹಾಪೋಹಗಳು ಶುರುವಾಗ್ತವೆ ಆದರೆ ಈ ಬಾರಿ ಸಂಕಲ್ಪ ಸ್ಪಷ್ಟವಾಗಿರುವುದರಿಂದ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಈ ಬಿಲ್ ಅನ್ನ ವಿಧೇಯಕವನ್ನ ಪಾಸ್ ಮಾಡುವ ಎಲ್ಲ ಸಾಧ್ಯತೆಗಳಿದಾವೆ ನೋಡೋಣ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಗಂಗಾವಲಾಗಿ ನಮಸ್ಕಾರ